ಸುದ್ದಿಯನ್ನು ನೋಡೋದಾದರೆ ಕಲ್ಲು ಹಿಡ್ಕೊಂಡು ಯುವಕರು ರಾಬರಿಗೆ ಮುಂದಾಗಿದ್ದಾರೆ. ಒಂದು ರೀತಿ ಇದು ಹಗಲು ದರೋಡಿಗೆ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಕಲ್ಲು ಹಿಡ್ಕೊಂಡು ಪುಂಡರು ರಾಬ್ರಿ ಮಾಡೋದಕ್ಕೆ ನಿಂತಿದ್ದಾರೆ. ಹಾಗಾಗಿ ಸವಾರರು ಖಂಡಿತವಾಗಿಯೂ ಶಾಕ್ ಆಗಿದ್ದಾರೆ. ಹೈವೇಗಳು ಮುಖ್ಯ ರಸ್ತೆಗಳಲ್ಲಿ ರಾತ್ರಿ ಆದರೆ ಈ ಪುಂಡರ ಕಾಟ ಹೆಚ್ಚಾಗಿದೆ. ಬೆಂಗಳೂರಿನ ಚಿಕ್ಕನಾಯಕನ ಹಳ್ಳಿಯಲ್ಲಿ ಪುಂಡರ ಹಾವಳಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಸ್ತೆಯಲ್ಲಿ ಕಾರಿಗೆ ಕಲ್ಲು ಹೊಡೆದು ರಾಬರಿಗೆ ಈ ಪುಂಡರು ಯತ್ನವನ್ನು ನಡೆಸ್ತಾರೆ. ಚಿಕ್ಕನಾಯಕನ ಹಳ್ಳಿಯ ಸಜ್ಜಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆಯ ಸಂಬಂಧ ಒಂದಷ್ಟು ಮಾಹಿತಿ ಇದೆ ನೋಡಿ. ಪುಂಡರ ಕೃತ್ಯ ಕಾರ್ನ ಡ್ಯಾಶ್ ಕ್ಯಾಮ್ನಲ್ಲಿ ಸರಿಯಾಗಿದೆ ನೋಡಿ. ಕಾರ್ನ ಕ್ಯಾಮ್ರಾದಲ್ಲಿ ಇದು ಸರಿಯಾಗಿದೆ. ದಂಪತಿ ಮತ್ತು ಮಗುವಿದ್ದ ಕಾರ್ಗೆ ಪುಂಡರು ಕಲ್ಲು ಹೊಡೆದು ಅಡ್ಡ ಬಂದಿದ್ದಾರೆ. ಮಗುವಿದ್ದ ಕಾರಣ ರಾಬರಿ ಮಾಡದೆ ಪುಂಡರು ಹಿಂದೆ ಸರಿದಿರುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ ನೋಡಿ. ಗಮನಿಸ್ತಾ ಇದ್ದೀರಿ, ಯಾರೋ ಪುಂಡರು ಕಲ್ಲು ಹಿಡ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ನ ಡ್ಯಾಶ್ ಕ್ಯಾಮ್ ಕ್ಯಾಮ್ರಾದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಮಗುವಿದ್ದ ಕಾರನ್ನು ಬಿಟ್ಟು ಬೇರೆ ಕಾರ್ಗಳನ್ನು ರಾಬರಿ ಮಾಡಿರುವಂಥ ಶಂಕೆ ಇದೆ. ಕಾರ್ನಲ್ಲಿ ಮಗು ಇದ್ದ ಕಾರಣ ಯುವಕ ಅಲ್ಲಿಗೆ ಬಿಟ್ಟಿದ್ದಾನೆ. ಬಟ್ ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಂದಷ್ಟು ವೆಹಿಕಲ್ಸ್ ಓಡಾಡ್ತಾನೇ ಇದೆ, ಆದರೂ ಕೂಡ ಈ ಪುಂಡರು ಈ ರೀತಿಯ ಕುಕೃತ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಧೈರ್ಯವನ್ನು ಮೆಚ್ಚಲೇಬೇಕು. ಆ ಭಾಗದಲ್ಲಿ ಹಾಗಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಪುಂಡರ ಹಾವಳಿ ಈ ದಿನಗಳಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಇವರನ್ನು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕ್ರಮವನ್ನೇ ತೆಗೆದುಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆ. ಯಾವ ವ್ಯಾಪ್ತಿಯಲ್ಲಿ ನೋಡ್ತಾ ಹೋಗೋಣ. ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಪುಂಡ ಕೂಡ ಸ್ವಲ್ಪ ಮನುಷ್ಯತ್ವವನ್ನು ಮರೆದಿದ್ದಾನೆ. ಯಾಕಂತ ಹೇಳಿದ್ರೆ ಮಗು ಇದ್ದ ಕಾರಣ ಅಲ್ಲಿಂದ ಹೊರಗೆ ಹೋಗಿರುವಂತಹ ಸಾಧ್ಯತೆ ಇದೆ. ಬಟ್ ಅದೆಲ್ಲವೂ ಕೂಡ ಕಾರ್ನ ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆಗಿದೆ. ಝೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಈ ದಿನಗಳಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಬೆಳ್ಳಂದೂರು ಠಾಣಾ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡಿ. ಬೇಕಾದಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ. ಬಟ್ ಈ ಕಲ್ಲು ಹಿಡ್ಕೊಂಡು ಆತ ಒಬ್ಬ ಬರ್ತಾನೆ, ಅವ್ರದೇ ಒಂದು ಗ್ಯಾಂಗ್ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ವೆಹಿಕಲ್ ಅವರು ಕೂಡ ಈ ಕಾರ್ನವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಳ್ಳೋದಿಲ್ಲ. ಅವರವ್ರ ಕೆಲಸ ಅವರವರಿಗೆ ಬಹಳ ದೊಡ್ಡದು, ಅವರವ್ರ ಅರ್ಜೆನ್ಸಿ ಅವರಿಗೆ ಬಹಳ ದೊಡ್ಡದು. ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ಕತೆ ಏನು? ಕಲ್ಲು ತೊಗೊಂಡು ಚೆಚ್ಚು ಹೊಡೆದು ಅವ್ರ ಹತ್ರ ಇದ್ದ ಹಣ ದೋಚಿದ್ರೆ ಪರವಾಗಿಲ್ಲ, ಬಟ್ ಪ್ರಾಣಕ್ಕೆ ಹಾನಿ ಮಾಡಿದ್ರೆ, ಪ್ರಾಣಕ್ಕೆ ಹಾನಿ ಮಾಡುವಂತಹ ಪರಿಸ್ಥಿತಿ ಹೋಗಬಾರ್ದು ಅಂತ ಹೇಳಿದ್ರೆ ಬೆಳ್ಳಂದೂರು ಠಾಣಾ ಪೊಲೀಸರು ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕಾಗತ್ತೆ ನೋಡಿ. ಅದರಲ್ಲಿ ಕ್ಯಾಮ್ರಾದಲ್ಲಿ ಕಂಪ್ಲೀಟಾಗಿ ಆತನ ಮುಖಚಹರೆ ಗೊತ್ತಾಗಿದೆ. ಆದಷ್ಟು ಬೇಗ ಈತನನ್ನು ಹುಡುದು ಅವ್ನ ಗ್ಯಾಂಗ್ ಯಾರಿದೆ, ಯಾರೆಲ್ಲ ಇದ್ದಾರೆ, ಎಷ್ಟು ಮಂದಿ ಇದ್ದಾರೆ, ಎಷ್ಟು ದಿವಸದಿಂದ ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ, ಒಂದು ಬ್ಯಾಕ್ಗ್ರೌಂಡ್ ಏನು, ಎಲ್ಲವನ್ನ ಇನ್ ಡೀಟೇಲ್ ಆಗಿ ತೊಗೊಂಡು ಒಂದು 4 ದಿವಸ ಜೈಲಿಗಟ್ಟಿದ್ರೆ ಒಂದಷ್ಟು ಮನಪರಿವರ್ತನೆ ಆದರಾಗಲಿ ಬರಲಿ ಅಂತ ಆದಷ್ಟು ಬೇಗ ಕ್ರಮವನ್ನು ಬೆಳ್ಳಂದೂರು ಠಾಣಾ ಪೊಲೀಸರು ಕೈಗೊಳ್ಬೇಕಾಗತ್ತೆ. ಈ ದಿನಗಳಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿರೋದನ್ನು ಗಮನಿಸ್ತಾ ಇದ್ದೀನಿ ನೋಡಿ. ಕಾರ್ ಬರ್ತಾ ಇದೆ, ಏಕಾಏಕಿ ಮಧ್ಯಕ್ಕೆ ಬರ್ತಾನೆ ಅಂದರೆ ಅವ್ನ ಧೈರ್ಯ ಎಂಥದ್ದಿರಬೇಕು? ಒಂದು ಪಕ್ಷ ಸ್ಪೀಡಾಗಿದ್ದು ಕಾರು, ಅವನ ಮೇಲೆ ಹತ್ಕೊಂಡು ಹೋಗಿದ್ರೆ ಕತೆ ಏನು? ಪ್ರತಿ ಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.